ಓಪನಿಂಗ್ ಸೀಕ್ವೆನ್ಸ್ ಅಲ್ಲೇನೆ ಮೋಹನ್ ಲಾಲ್ ಅವರು ಎಡದ ಮಗ್ಲಲ್ಲಿ ಇದ್ದಾಗ್ಲೇನೆ ಅನ್ಕೊಂಡೆ ಗುರು ಏನೋ ಎಡವಟ್ಟಾಗುತ್ತೆ ಅಂತ, ಹಂಗೇನೆ ಆಯ್ತು. ನಾನು ನಿಮ್ಮ ಖಂಡಿಗೆ ಅಗ್ನಿ ಅಂಡಿದ್ದಿದ್ದಂಗೆ ಮೊಕ್ಕೊಡ್ತಂಗಳ ನೋ ಫಿಲ್ಟರ್ ರಿವ್ಯೂಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಗತ್ತಿನ ಎಲ್ಲ ಭಾಷೆಗಳ ಸಿನಿಮಾ ಮತ್ತು ಸೀರೀಸ್ನ ವಿಮರ್ಶೆಯನ್ನು ಕನ್ನಡದಲ್ಲಿ ಕೇಳಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಆ ನೋಟಿಫಿಕೇಷನ್ ಬಟನ್ ಓದ್ತಿದ್ದೀರಾ ಅಂತ ಒಂದ್ಸಲ ನೋಡ್ಕೊಂಬಿಡಿ. ಇವತ್ತು ನಾವು ವಿಮರ್ಶೆ ಮಾಡ್ತಿರೋದು 2013 ರಿಲೀಸ್ ಆಗಿ ಸಿಕ್ಕಾಪಡನೆ ಪಾಪ್ಯುಲರ್ ಆಗಿ ಎಲ್ಲ ಭಾಷೆಗೂ ರಿಮೇಕ್ ಆಗಿ ಅಲ್ಲೂ ಪಾಪ್ಯುಲರ್ ಆದಂಥ ದೃಶ್ಯಂ ಸಿನಿಮಾದ ಸೀಕ್ವೆಲ್ ದೃಶ್ಯಂ 2ನ ಅಮೆಜಾನ್ ಪ್ರೈಮಲ್ಲಿ ಇವತ್ತಿನ ರಿಲೀಸ್ ಆಗಿತ್ತು. ಸಿನಿಮಾನ ನೋಡಿದೆ. ಸೊ ಸಿನಿಮಾ ಹೇಗಿತ್ತು ಅಂತ ಬಂದು ಡಿಸ್ಕಸ್ ಮಾಡೋಣ. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ದೃಶ್ಯಂ ಸಿನಿಮಾದ ಕತೆ ಆದಮೇಲೆ 6 ವರ್ಷ ಆದಮೇಲೆ ಈ ಕತೆ ಸೆಟ್ ಆಗಿದೆ. ನಮ್ಮ ಕೇಬಲ್ ಆಪರೇಟರ್ ಏನಿದ್ದಾರೆ ಜಾರ್ಜ್ ಕುಟಿ ಅವರು, ಅವರು ಇವಾಗ ಥಿಯೇಟರ್ ಓಪನ್ ಮಾಡ್ಕೊಂಡಿದ್ದಾರೆ. ಅವರ ಜೀವನ ಚೆನ್ನಾಗಿ ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಆ ಕೇಸ್ ಏನಿದೆ ಇನ್ನೂ ಮುಗ್ದಿಲ್ಲ. ಪೊಲೀಸರು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದಾರೆ, ಜನ ಇನ್ನೂ ಮಾತಾಡ್ತಾನೆ ಇದ್ದಾರೆ. ಸೊ ಇವಾಗ ಪಾರ್ಟ್ 2 ಅಲ್ಲಿ ಏನಾದರೂ ಮತ್ತೆ ಕೇಸ್ ರಿಓಪನ್ ಆಗುತ್ತಾ, ರಿಓಪನ್ ಆದರೆ ಸಿಕ್ಕಾಕೋತಾರ ಇಲ್ವಾ, ಎಸ್ಕೇಪ್ ಆಗಕ್ಕೆ ಆಗುತ್ತಾ ಇಲ್ವಾ ಅಂತ ತಿಳ್ಕೋಬೇಕು ಅಂತಂದರೆ ಈ ಸಿನಿಮಾದ ಲಾಸ್ಟ್ ಒಂದು 30-45 ನಿಮಿಷ ನೋಡಿದ್ರೆ ಸಾಕು ಅಂತ ಅನಿಸುತ್ತೆ. ಯಾಕಂತಂದರೆ ಅದೇ ಇದರ ಮೇಜರ್ ಪಾಯಿಂಟು. ನಿಜವಾಗ್ಲೂ ಸಿಕ್ಕಾಪಡೆ ಗ್ರಿಪ್ಪಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಒಂದ್ಸಲಿ ಆ ಪ್ಲಾಟ್ ಎಂಡ್ ಶುರುವಾದ್ಮೇಲೆ ಆ್ಯಕ್ಟ್ 3 ಅಂತ ಏನಂತೀವಿ ಅದು ಸಖತ್ತಾಗಿತ್ತು. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬರ್ತಾ ಹೋಗುತ್ತೆ. ಕೆಲವು ಟ್ವಿಸ್ಟ್ನ ಗೆಸ್ ಮಾಡ್ಬೋದು, ಬಟ್ ಸ್ಟಿಲ್ಸ್ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ. ಸೊ ಸಿನಿಮಾ ಮುಗಿಯೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಇಂಪ್ರೆಸಿವ್ ರೀತಿಲಿ ಸಿನಿಮಾ ಮುಗೀತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಆ್ಯಸ್ ಸಚ್ ಇಡೀ ಸಿನಿಮಾದಲ್ಲಿ ನನಗೆ ಬೇರೆ ಏನೂ ಕಾಣಿಸ್ಲೇ ಇಲ್ಲ. ನಿಜವಾಗ್ಲೂ ನಾನು ಈಗಾಗಲೇ ಹೇಳ್ದಂಗೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ 1, 2, 3 ಅಂತ ಇರುತ್ತೆ. ಆ್ಯಕ್ಟ್ 1 ಸೀದಾ 1.25 ಗಂಟೆ ಹೋಗುತ್ತೆ, ಲಾಸ್ಟ್ 45 ಮಿನಿಟ್ಸ್ 3 ಸೀದಾ ಆ್ಯಕ್ಟ್ 3 ಸ್ವಿಚ್ ಆಗಿಬಿಡುತ್ತೆ. ಸೊ ಆ 1.25 ಗಂಟೆಯಲ್ಲಿ ಕತೆ ಅನ್ನೋದು ಮುಂದೆ ಹೋಗಲೇ ಇಲ್ಲ. ನಿಧಾನಕ್ಕೆ ಏನೋ ಸೆಟ್ ಮಾಡ್ತಾ ಹೋಗ್ತಾರೆ. ಓಪನಿಂಗ್ ಸ್ಲೋ ಆಗಿತ್ತು ಅಂತ ಅನ್ನಿಸ್ತು. ಓಕೆ ಇವಾಗ ಕತೆ ಶುರುವಾಗುತ್ತೆ, ಇವಾಗ ಶುರುವಾಗುತ್ತೆ, ಇವಾಗ ಶುರುವಾಗುತ್ತೆ. ಗುರು 1.25 ಗಂಟೆ ಆಯಿತು, ಶುರು ಮಾಡಪ್ಪ. ಆ ಸೆಕೆಂಡ್ ಗೇರ್ಗೇನೆ ಹೋಗಲಿಲ್ಲ, ಫಸ್ಟ್ ಗೇರಲ್ಲೇ ತುಂಬ ನಿಧಾನಕ್ಕೆ ಹೋಗ್ತಾ ಇತ್ತು ಅಂತ ಅನ್ನಿಸ್ತು. ಫಸ್ಟ್ ಪಾರ್ಟಲ್ಲಿ ಏನಿತ್ತು, ಏನೋ ಒಂದು ಇವೆಂಟ್ ನಡೆಯುತ್ತೆ, ಅದಾದಮೇಲೆ ಒಂದಷ್ಟು ಕಾನ್ಸಿಕ್ವೆನ್ಸಸ್ ಇದೆ, ಅದಾದಮೇಲೆ ಪ್ಲ್ಯಾನಿಂಗ್ ಇದೆ, ಅದಾದಮೇಲೆ ಎಂಡಿಂಗ್ ಇತ್ತು. ಸೊ ಒಂದು ಕಂಪ್ಲೀಟ್ಲಿ ಫುಲ್ ಫ್ಲೆಡ್ಜ್ ಮೂವಿ ಆಗಿತ್ತು. ಇಲ್ಲೇನಾಗುತ್ತೆ ಅಂತಲೇ ನಮ್ಗೆ ಆಲ್ರೆಡಿ ಕತೆ ಗೊತ್ತು, ಎಂಡಿಂಗಲ್ಲಿ ಏನೋ ನಡೆದೋಗಿದೆ. ಪೊಲೀಸ್ ಅವ್ರಿಗೆ ಬಿಟ್ಟರೆ ಆಡಿಯನ್ಸ್ಗೆ ಏನಾಗ್ತಿದೆ ಅಂತ ಗೊತ್ತು. ಸೊ ಎಲ್ಲೂ ನಮ್ಗೆ ಅಷ್ಟು ಟೆನ್ಷನ್ ಆಯಿತು ಅಂತ ಅನ್ಸೋದಿಲ್ಲ, ಯಾಕೆಂದರೆ ಕತೆ ನಮಗೆ ಗೊತ್ತಾಗಿದೆ, ಪೊಲೀಸ್ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ಮಧ್ಯದಲ್ಲಿ ಚಿಕ್ಕ ಪುಟ್ಟ ಟ್ವಿಸ್ಟ್ ಬರುತ್ತೆ, ಬಟ್ ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಸೊ ಹಾಗಾಗಿ ಆ ಒಂದು 1 hour 45 minutes ಏನಿತ್ತು ಅದು ಸಿಕ್ಕಾಪಟ್ಟೆ ಡ್ರ್ಯಾಗ್ ಆಯಿತು ಅಂತ ಅನ್ನಿಸ್ತು. ಆ ಸೆಟಪ್ಪು ಸ್ವಲ್ಪ ಓವರ್ ಆಗಿತ್ತು. 2.5 ಗಂಟೆ ಸಿನಿಮಾ ಇದೆ, ಆಲ್ಮೋಸ್ಟ್ 1.25 ಗಂಟೆ 1.75 ಗಂಟೆಯಲ್ಲಿ ಮುಗಿಸ್ಬೋದಾಗಿತ್ತು. ಆ ರೀತಿ ಫಿಲ್ಲರ್ಸ್ ಇದೆ. ಮೇ ಬಿ ಅಮೆಝಾನ್ ಪ್ರೈಮಲ್ಲಿ ಬಂತು ಅಂತ ಅಷ್ಟು ಕಟ್ ಮಾಡಿಲ್ಲದೆ ಇರ್ಬೋದು, ಬಟ್ ಡೆಫಿನೆಟ್ಲಿ ರನ್ ಟೈಮ್ ಕಡಿಮೆ ಆಗಿರ್ಬೋದಾಗಿತ್ತು. ಹಾಗೆಯೇ ಇದರಲ್ಲಿ ನನಗೆ ಎಮೋಷ್ನಲ್ ಕೋಶಂಟು, ಆ ಎಡ್ಜ್ ಆಫ್ ದ ಸೀಟ್ ಫೀಲ್ ಏನಿತ್ತು ದೃಶ್ಯಂನಲ್ಲಿ, ಓ ಏನಾಗ್ಬಿಡುತ್ತೆ, ಗುರು ಸಿಕ್ಕಾಕೊಂಡ್ಬಿಡ್ತಾರೆ, ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಅದೆಲ್ಲ ನಮಗೆ ಇಲ್ಲಿ ಕಾಣಿಸ್ಲೇ ಇಲ್ಲ. ಸೊ ಲಾಸ್ಟ್ 45 ಮಿನಿಟ್ಸಲ್ಲಿ ಓಕೆ ಹೆಂಗೆ ತಪ್ಪಿಸ್ಕೋತೇನೆ ಅನ್ನೋದು ಮಾತ್ರ ಗೊತ್ತಾಗಬೇಕಾಗಿತ್ತು. ಸೊ ಇಲ್ಲಿ ಪ್ಲ್ಯಾನಿಂಗ್ ಸ್ಟೇಜ್ ಕೂಡ ಇರಲಿಲ್ಲ, ಬರೀ ರಿವೀಲಿಂಗ್ ಸ್ಟೇಜ್ ಮಾತ್ರ ಇದ್ದಿದ್ದು. ಆ್ಯಂಡ್ ಆ ರಿವೀಲಿಂಗ್ ಸ್ಟೇಜು ಕೂಡ ಎಕ್ಸ್ಪ್ಲನೇಷನ್ ಮೂಲಕ ಹೋಗ್ಬಿಡುತ್ತೆ. ಅಂದರೆ ಈವನ್ ಮೋಹನ್ ಲಾಲ್ ಅವರು ಕೂಡ ಕಾಣಿಸ್ಕೊಳ್ಳಲ್ಲ, ಆ ರೀತಿ ಎಕ್ಸ್ಪ್ಲನೇಷನ್ ಬರ್ತಾ ಹೋಗುತ್ತೆ. ಸೊ ಎಲ್ಲೊಂದು ಕಡೆ ಪರ್ಫಾರ್ಮೆನ್ಸ್ಗೂ ಕೂಡ ಯಾರಿಗೂ ಅಷ್ಟೊಂದು ಸ್ಕೋಪ್ ಇರಲಿಲ್ಲ. ಈವನ್ ಮೋಹನ್ ಲಾಲ್ ಅವರು ಕಾಣಿಸೋದೇ ಇಲ್ಲ ಲಾಸ್ಟ್ ಒಂದು 1.5 hour 45 minutes. ಸೊ ಎಲ್ಲೊಂದು ಕಡೆ ಆ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದು ನನಗೆ ಅಷ್ಟು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ. ಸ್ಕ್ರೀನ್ ಪ್ಲೇ ಅಷ್ಟೊಂದು ಟೈಟ್ ಆಗಿರಲಿಲ್ಲ, ನರೇಷನ್ ತುಂಬ ಸ್ಲೋ ಆಗೋಗುತ್ತೆ ಒನ್ಸ್ ಅಗೇನ್ ಎಕ್ಸೆಪ್ಟ್ ಫಾರ್ ದ ಲಾಸ್ಟ್ 30-45 minutes. ಸೊ ಆ ಗ್ರಿಪ್ಪಿಂಗ್ ಆ್ಯಂಡ್ ಎಡ್ಜ್ ಆಫ್ ದ ಸೀಟ್ ಫ್ಯಾಕ್ಟರ್ ಫಾರ್ ಎ ಥ್ರಿಲ್ಲರ್ ಫಿಲಮ್ ಮಿಸ್ ಆಯಿತು ಅಂತ ಅನ್ನಿಸ್ತು. ಹಾಗೆಯೇ ಟೆಕ್ನಿಕಾಲಿಟಿ ವೈಸ್ ಸಿನಿಮಾಟೋಗ್ರಫಿ ವಾಸ್ ಆಪ್ಟ್, ಸಿಂಪಲ್ ಆಗಿದೆ, ಒಂದು ಲೋ ಟು ಮೀಡಿಯಂ ಬಜೆಟ್ ಸಿನಿಮಾ ತೆಗೆದಂಗೆ ತೆಗೆದಿದ್ದಾರೆ. ಹಾಗೆಯೇ ಮ್ಯೂಸಿಕ್ ವಾಸ್ ಆಪ್ಟ್, ಆ ಸೀಕ್ವೆನ್ಸಸ್ಗೆ ಏನು ಬೇಕೋ ಅದಕ್ಕೆ ತಕ್ಕನಾಗಿದೆ. ಬಟ್ ಎಲ್ಲೋ ಅಷ್ಟು ಬಿಲ್ಡ್ ಆಗದೇ ಇರೋದ್ರಿಂದ ಅವೆಲ್ಲ ತುಂಬ ಮ್ಯಾಟರ್ ಆಗಿಲ್ಲ, ಬಟ್ ದೇ ಡಿಡ್ ಜಸ್ಟಿಸ್ ಟು ದ ಮೂವಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ನನಗೆ ಆ್ಯಸ್ ಅ ಸೀಕ್ವೆಲ್ಲು ಅಷ್ಟು ಖುಷಿ ಕೊಡಲಿಲ್ಲ ಇದು. ಅಂದರೆ ಮೊದಲನೇದರಲ್ಲಿ ಇದ್ದಷ್ಟು ಕಂಟೆಂಟು, ಮೊದಲನೇದಲ್ಲಿ ಇದ್ದಷ್ಟು ಟೆನ್ಷನ್ ಎಲಿಮೆಂಟು, ಆ ಎಮೋಷ್ನಲ್ ಎಲಿಮೆಂಟ್, ಗ್ರಿಪ್ಪಿಂಗ್ ಫ್ಯಾಕ್ಟರ್ ಏನಿತ್ತು ಇಲ್ಲಿ ಕಂಪ್ಲೀಟಾಗಿ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಒಂದು ಚಿಕ್ಕ ಎಳೆನ ಇಟ್ಕೊಂಡು, ಒಂದು ಸಣ್ಣ ಟ್ವಿಸ್ಟ್ನ ಇಟ್ಕೊಂಡು ಲಾಸ್ಟ್ 45 ಮಿನಿಟ್ಸ್ನ ಚೆನ್ನಾಗಿ ಮಾಡಿ ಒಳ್ಳೆ ರೀತಿ ಮುಗಿಸ್ತಾರೆ ಅನ್ನೋದೊಂದು ಬಿಟ್ಟರೆ ಸಿನಿಮಾ ಪೂರ್ತಿ ಹಿಡಿದು ಕೂರಿಸುವಂಥದ್ದು ಏನೂ ಕಾಣಲಿಲ್ಲ. ಬೋರ್ ಹೊಡೆಸದೆ ಹೋದರೂ ಕೂಡ ಇಂಪ್ರೆಸಿವ್ ಎಲಿಮೆಂಟ್ ಮಿಸ್ ಆಯಿತು. ಸೊ ಹಾಗಾಗಿ ಆ್ಯಸ್ ಎ ಸೀಕ್ವಲ್ ಇಟ್ ವಾಸ್ ಜಸ್ಟ್ ಓಕೆ. ಇದು ನನ್ನ ರಿವ್ಯೂ. ನಿಮಗೆ ಇಷ್ಟ ಆಗಿದ್ದರೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಆಫ್ ಬೆಲ್ ಐಕಾನ್ ಏನೋ ಇರುತ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ. ಧನ್ಯವಾದಗಳು ನೋಡಿದ್ದಕ್ಕೆ.